ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ದಿನಾಂಕ 16/7/24 ಎರಡನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 205 ಪ್ರಶ್ನೆಗಳ ಪೈಕಿ 75 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಅತ್ಯಂತ ನೋವಿನ ವಿಚಾರ, ನಮ್ಮ ಕಾರವಾರ ಜಿಲ್ಲೆ ಅಂಕೋಲದ ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ. ಇದನ್ನು ಪ್ರಸ್ತಾಪಿಸಲು ಶೈಲಿ ಸತೀಶ್ ಅಲ್ಲಿ ಶಾಸಕರು ಕೇಳಿಕೊಂಡಿದ್ದೆ. ಸಭಾಧ್ಯಕ್ಷರೇ, ತಾವು ನನಗೆ ಈ ಒಂದು 0 ಅವರ್ಸ್ನಲ್ಲಿ ಮಾತಾಡಲಿ ಕೊಟ್ಟಂತ ಅವಕಾಶ ಬಗ್ಗೆ ತಮಗೆ ನಮಸ್ಕರಿಸುತ್ತ, ಇವತ್ತು ನಮ್ಮ ಕಾರವಾರದಲ್ಲಿ ಅಂಕೋಲ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ರಿ? ಸುಮಾರು ಒಂದು ವರ್ಷ. ಓಕೆ, ರೇವಣ್ ಮಿಸ್ಟರ್ ಹೇಳಿ. ಸುಮಾರು 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಲಿ. ಏನಾಗಿದೆ ಈಗ ಫಸ್ಟಿಗೆ? ಅಲ್ಲ ಸರ್, 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸ್ಲೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಎಣ್ಣೆ ಅಂಕೋಲ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು. ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು, ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದ್ರು, ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಏನು ಇವತ್ತು ಏನಾಗಿದೆ ಇಲ್ಲಿ ಅವರೇ? ಸರ್, ಅದು ಮೊದಲೇ ಒಂದೇ ನಿಮಿಷ, ಅಲ್ಲಿ ನಮಗೆ ಯಾವುದೇ ತರದ ಒಂದು ಉತ್ತರ ಸಿಗ್ತಿಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ, ಸುಮಾರು 10-15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದೆ ಅಂತ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದ್ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. ಸೀಬರ್ಡ್ನಲ್ಲಿ ಸಭಾಧ್ಯಕ್ಷರೇ, ಒಂದು ನಿಮಿಷ ಆಯ್ತು ಸಭಾಧ್ಯಕ್ಷ. ಇದು ಸೀಬರ್ಡ್ನಲ್ಲಿ ಸುಮಾರು 415 ಹೆಕ್ಟೇರ್ ಜಮೀನನ್ನು ನಾವು ಕೊಟ್ಟಿದ್ವಿ. ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂತಹ ನೀರು ರಾಜಕಾಲುವೆ ಏನು ಸಮುದ್ರ ಕ್ಷೇರ್ತಿತ್ತು. ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನು ಕಟ್ಟಿ, ಯಾವ CRZ ಇಲ್ಲ, ಏನೂ ಇಲ್ಲ ಅವರಿಗೆ. ಸುಮಾರು 20-15 ಅಂತಸ್ತಿನ ಮನೆ ಕಟ್ಕೊಂಡಿದ್ದಾರೆ. ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದ್ರೆ, ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ, ಅವರಿಗೆ ಯಾವುದು ವ್ಯವಸ್ಥೆ ಇಲ್ಲ. ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ. ಅದು ಅವರು ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಪ್ಪ ಅಂತಾರೆ. ಈಗ ಮಾತಾಡಿದ್ರೆ ಇವತ್ತು ಜನ ಸತ್ತು ಹೋಗಿದ್ದಾರೆ, ಅದಕ್ಕೆ ಯಾರು ಹೊಣೆಗಾರರು? ಇವತ್ತು ಇವತ್ತು ಹೈವೇ ಇಲ್ಲ, ಹೈವೇನೇ ಕ್ರಾಸ್ ಆಗಿ ಗಂಗಾವಳಿ ನದಿಗೆ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರಾದರೂ, ನಾನು ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಇದ್ರ ಬಗ್ಗೆ ಹೇಳಿದ್ದೆ. ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಅವರಾದ್ರೂ ಒಂದು ನಾಳೆ ಒಳಗೆ ಕಾರವಾರದಲ್ಲಿ ವಿಸಿಟ್ ಮಾಡದಿದ್ರೆ, ಅಥವಾ ಯಾರಾದರೂ ತಾವು ಮಂತ್ರಿ ಸ್ಥಾನದವರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ. ರೆವಿನ್ಯೂ ಮಿನಿಸ್ಟರ್ ಇದನ್ನು ನಾಳೆ ಅವರು ಅಟೆಂಡ್ ಆಗಲೇಬೇಕು. ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವಿನ್ಯೂ ಮಿನಿಸ್ಟರ್ಗೆ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅನ್ನು ಮಾಡ್ತೇನೆ ತಮಗೆ. ಓಕೆ, ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಇದು ನ್ಯಾಷನಲ್ ಹೈವೇ ಅವರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಬಹಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ. ಸೊ ಆಂಗಲ್ 45 ಡಿಗ್ರಿ ಆಂಗಲ್ ಕೊಟ್ಟಿಲ್ಲ ಅನ್ನುವಂತಹದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗ್ಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ಈ ವಿಷಯವನ್ನು ಹೇಳಿದ್ದೇವೆ. ಅದನ್ನ ಫಾಲೋ ಮಾಡೋದು ಮಾಡ್ತೇವೆ. ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು, ಅದನ್ನ ನಾನು 1 ಗಂಟೆ ಒಳಗಡೆ ಎಲ್ಲ ವರದಿಯನ್ನ ತರಿಸ್ತಾ ಇದ್ದೇನೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂತಹ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ. ಶಾಸಕರು ಹೇಳಿರುವಂತಹದ್ದು ನಿಜ ಇದೆ.
ಅಲ್ಲಿ ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನು ಸರಿ ಮಾಡಿಲ್ಲ. ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ. ಹೋದ ವರ್ಷನೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು, ಈ ವರ್ಷನೂ ನಿಂತಿದೆ. ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿವರ್ದು ಸೀಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ, ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ. ನಾನು ಹೋದ ವರ್ಷ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಕೆಲವೆಲ್ಲ ಅವರನ್ನ ಕೂಡ ಸೀಬರ್ಡ್ನ ಪ್ರತಿನಿಧಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿ ಜುಲೈ ತಿಂಗಳಲ್ಲಿ ನಾನು ಅವರಿಗೆ ಎಲ್ಲ ಹೇಳಿ ಬಂದಿದ್ದೇವೆ. ಬಟ್ ಮಾನ್ಯ ಶಾಸಕರು ಹೇಳುವಾಗೆ ಅವು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್, ನಾವು ಅವರಿಗೆ ಸಜೆಷನ್ ಕೊಡಬಹುದು, ಕೆಲವು ಒತ್ತಾಯ ಮಾಡಿ ಹೇಳಬಹುದು, ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತೆ ಸೀಬರ್ಡು ಇವೆರಡೂ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಆದರೂ ಕೂಡ ನಾವು ನಿಸ್ಸಹಾಯಕರು ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಅವರು ಕೋಆಪರೇಟ್ ಮಾಡಬೇಕಾಗತ್ತೆ. ಏನೇ ಇರಲಿ, ಅದು ಎರಡನೇ ಸಂಗತಿ. ಮುಖ್ಯವಾಗಿ ಇವತ್ತು ನಡೆದಿರೋ ಘಟನೆ ಬಗ್ಗೆನೂ ಕೂಡ ನಾನು ವಿವರ ತೆಗೆದುಕೊಂಡು ಉತ್ತರವನ್ನು ಕೊಡ್ತೇನೆ. ಈಗ ಈ ಇಂಪಾರ್ಟೆಂಟ್ ಅಂದ್ರೆ ಆ ಜನರ ಪರಿಸ್ಥಿತಿ, ಇದು ಈಗಿಂದಲ್ಲ, ಆಯ್ತು, ಇದು 10 ವರ್ಷದಿಂದ ನಾವು ಹೇಳ್ತಾ ಬಂದ್ರು ಸಹ ಒಂದು ಮೀಟಿಂಗ್ ನಲ್ಲಿ ಆಗುದಿಲ್ಲ. ಇವತ್ತು ಇವರು ಯಾರಾದ್ರೂ ಬಂದು ಅಲ್ಲಿ ಮುಂದೆ ಈ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಒಂದು ಮೊಟಕಗೊಳಿಸಿದ್ರೆ ಪ್ರತಿ ಸಲ ಇದೇ ಪರಿಸ್ಥಿತಿ ಆಗ್ತದೆ. ಆಯ್ತು ಶಾಸಕ, ಈಗಾಗಲೇ ಸಚಿವರು ಹೇಳಿದ ಒಂದು ಗಂಟೆ ಒಳಗಡೆ ಇಡೀ ವರದಿ ತರಿಸಿಕೊಂಡದನ್ನು ಕೊಡ್ತಾರಂತೇಳಿ, ಮತ್ತೆ ನೀವು ಹೇಳಿದಾಗೆ ಕಾಳಜಿ ವಹಿಸುವ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ. ನಾನು ಕೂಡದಿಲ್ದಿಷ್ಟೇ ಅಲ್ಲಿ ಮಾತ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗೌರವ ಇದೆ, ಯಾಕೆ ರೋಡ್ ಮಾಡ್ತಾರೆ. ಮಾತ್ರ ಅವರು ಕೆಲವು ಕಡೆ ಇಂಪ್ಲಿಮೆಂಟೇಷನ್ ಮತ್ತು ಮೇಂಟೆನೆನ್ಸ್ ವೆರಿ ಬ್ಯಾಡ್. ಮತ್ತೆ ಪ್ರಾಬ್ಲಮ್ ಏನು ಗೊತ್ತುಂಟು, ಹೇಳಿ ಒಂದು ನಿಮಿಷ, ಆಯ್ತು ಹೇಳಿ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಬರ್ದಿದೆ, ನಾವು ಸ್ಟೇಟ್ ಗವರ್ಮೆಂಟ್ ನವರು ಏನಾದೊಂದು ಸುಲ್ಸ್ ಮಾಡಿ ಅವರನ್ನು ನಾವು ಅದ್ದು ಬರ್ಸಿ ಸ್ವಲ್ಪ ಮಟ್ಟಿನ ನಾವು ಅದ್ದು ಬರ್ಸಿ ಇಡದೇನು ರೂಲ್ಸ್ ಮಾಡಿದ್ರೆ ಕಷ್ಟಕ್ಕೆ. ಜಿಲ್ಲಾಧಿಕಾರಿ ಕೂಡ ಅಲ್ಲಿ ಅಧಿಕಾರಿಗಳು ಬಂದ ಮೀಟಿಂಗ್ ಬರುವುದಿಲ್ಲ, ಅವನು ಕೇರ್ ಮಾಡುವುದಿಲ್ಲ, ಸ್ಟೇಟ್ ನ ನಮ್ಮ ಸೆಕ್ರೆಟರಿ ಅವರಿಗೆ ಕೇರ್ ಆಗುದಿಲ್ಲ. ಜನ ಇಲ್ಲಿ ಕಷ್ಟ ಪಡೋದು ನಮ್ಮ, ಈಗ ನಮ್ಮವರ ತುಂಬೆಯಲ್ಲಿ ಇದೇ ಪರಿಸ್ಥಿತಿ ಆಗುವಂತ ಪರಿಸ್ಥಿತಿ ಇದೆ. ಆದ ಕಾರಣ ನಾನು ಸರ್ಕಾರ ನಾನು ಹೇಳುವಂತೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಜಿಲ್ಲ ಮಾಡ ಅದ್ದು ಬಸ್ ಇರ್ಲಿಕ್ಕೆ, ಯಾಕೆ ನಮ್ಮಲ್ಲಿ ಒಂದು ಡಿ ಸಿ ಇದ್ರು ಅವನು ಒಪ್ಪಲಿಲ್ಲ ಪ್ಯಾಚ್ ಮಾಡ್ಲಿಕ್ಕೆ. ಅವರು ಡಿ ಸಿ ಹೇಳಿದ್ರು ವಿದೌಟ್ ಆರ್ಡರಿಂಗ್ ಐ ವಾಂಟ್ ಲೈಲ್ ಪುಟ್ ಎ ಕೇಸ್ ಆನ್ ಯು, ಐ ಆಮ್ ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಇದಕ್ಕೆ ಪವರ್ ಇದೆ. ಅವನು ಕೇಸ್ ಆಗಲಿ ಹೊರಟು ಅವನ ಮೇಲೆ, ಆಗ ಕರೆಕ್ಟ್ ಹೋಗಿ ರೋಡ್ ರಸ್ತೆ ರಿಪೇರಿ ಮಾಡಿದ. ಅದು ಡಿ ಸಿ ಅವ್ರ ಮೇಲೆ ಕೂಡ ಡೆವಲಪ್ಮೆಂಟ್ ಆಗಿ ಒಂದು ಅವಕಾಶ ಇರ್ತದೆ. ಡಿ ಸಿ ಅವರಿಗೆ ಫುಲ್ ಪವರ್ ಇದೆ, ಡಿ ಸಿ ಅವರು ಕೂಡ ಅವರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಕ್ರಮ ತಗೊಳ್ಬೇಕು. ಸಭಾಧ್ಯಕ್ಷ ಒಂದ್ ನಿಮಿಷ, ಜಿಲ್ಲಾಧಿಕಾರಿಗಳು ನಾವು ಎಷ್ಟಲ್ಲ ಚರ್ಚೆ ಮಾಡೋ ಈಗ, ಅಲ್ಲ ಸರ್ ಒಂದು ನಿಮಿಷ ಚಾನ್ಸ್ ಕೊಡಿ ಪ್ಲೀಸ್. ಜಿಲ್ಲಾಧಿಕಾರಿಗಳ ಹೆಸರು ಹೇಳಿದ್ವಿ, ಜಿಲ್ಲಾಧಿಕಾರಿಗಳನ್ನೇ ನಮ್ಮ ಏನು ಮೊನ್ನೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಈಗ ಅಲ್ಲಿ ಒಬ್ರು ಹೊಸದಾಗಿ ಬರುವುದು ಮತ್ತೆ ಕಲಿಯುವುದು ಆಗ್ತಾ ಇದೆ. ಇದು ಇಲ್ಲ, ನಮ್ಮ ಕಾರವಾರವನ್ನ ಎಲ್ಲ ನೇಮಿಯವರಿಗೆ ಬಿಟ್ಟು ಕೊಡಿ, ನಾವು ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಶಾಸಕರ ಕೆಲಸ ಮಾಡಿ ಮತ್ತೆ ನೋಡುವ. ಇಲ್ಲ ಈಗ ಸಭಾಧ್ಯಕ್ಷರೇ ಒಂದು ನಿಮಿಷ ಸರ್, ಒಂದೇ ಸೆಕೆಂಡ್. ಈ ಸೀಬರ್ಡ್ ನಲ್ಲಿ ಒಳಗೆ ಹೋಗ್ಲಿಕ್ಕೂ ಕೊಡ್ತಾ ಇಲ್ಲ. ಆಯ್ತು, ಈಗ ಅಲ್ಲಿ ಗುಡ್ಡೆ ಬಿದ್ದು ಜನ ನೀರಲ್ಲಿ ಬಿದ್ದ ಬಗ್ಗೆ ಮಂತ್ರಿಗಳು ಚರ್ಚೆ ಮಾಡ್ತಾ ಇದ್ದಾರೆ, ನೀವು ಸೀಬರ್ಡ್ ಬಗ್ಗೆ ಈಗ ಮಾತ್ರ ಆಗ್ತದ? ಟೈಮ್ ಉಂಟು ಮಾತಾಡುವ, ಮುಗಿಲಿದೊಂದು ಸಮಸ್ಯೆ.